For reviews, interviews and your daily film picks, click the bell icon and subscribe to Film Companion South now. ಇವರ ವೈಯಕ್ತಿಕ ಜೀವನದ ಬಗ್ಗೆ, ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಎಲ್ಲರ ನೋಟ ಅಭಿಪ್ರಾಯ ಒಂದೇ ರೀತಿಯಲ್ಲಂತೂ ಇಲ್ಲ. ಆದರೆ ಇವರಲ್ಲಿರುವ ಕಲಾವಿದನಿಗೆ ಮೆಚ್ಚುಗೆಯನ್ನು ಸಲ್ಲಿಸೋದ್ರಲ್ಲಿ, ಮರ್ಯಾದೆಯನ್ನು ಸಲ್ಲಿಸೋದ್ರಲ್ಲಿ ಮಾತ್ರ ಭಿನ್ನಾಭಿಪ್ರಾಯ ಇಲ್ಲವೇ ಇಲ್ಲವೇನೋ. ಅದೇ ಕಮಲ್ ಹಾಸನ್. ನಮಸ್ಕಾರ, ನಾನು ಕೈರಂ ವಾಶಿ. ಅಂಡ್ ಇವತ್ತಿನ ಚಿತ್ರ ಲೋಕೇಶ್ ಕನಗರಾಜ್ ಅವರ ವಿಕ್ರಮ್. ಲೋಕೇಶ್ ಅವರಿಗೆ ಇದು ಇನ್ನೂ 4ನೇ ಚಿತ್ರ. ಆದರೆ ಅಷ್ಟರೊಳಗೇನೆ ತಮ್ಮ ಸ್ಟೈಲ್ ಏನು ಅನ್ನೋದನ್ನು, ತಮ್ಮ ಸ್ಟ್ರೆಂಥ್ಸ್ ಏನು ಅನ್ನೋದನ್ನು ಪ್ರೇಕ್ಷಕರಲ್ಲಿ ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಮಾಡಿಬಿಟ್ಟಿದ್ದಾರೆ. ನಿಜ ಜೀವನದಲ್ಲಿ ನಡಿಬಹುದಾದಂತಹ ಸಿಚುಯೇಷನ್ಸ್ನ ತಗೊಂಡು ಅದಕ್ಕೆ ಸಿನಿಮ್ಯಾಟಿಕ್ ಫ್ಲೇವರ್ನ ಸೇರಿಸೋದು, ಕಥೆಗೆ ಬದ್ಧವಾಗಿರೋದು, ನರೇಷನ್ನಲ್ಲಿ ಡಿಸ್ಟ್ರಾಕ್ಷನ್ಸ್ನ ಕಡಿಮೆ ಮಾಡಿಕೊಳ್ಳೋದು, ಇದರ ಜೊತೆಗೆ ಕಥೆಯ ಟೈಮ್ ಲೈನ್ನ ಚಿಕ್ಕದಾಗಿ ಇಟ್ಕೊಳ್ತಾರೆ. ಒಂದು ರಾತ್ರಿಯಲ್ಲಿ ನಡೆಯೋ ಕಥೆ, ಒಂದು ಕೆಲವು ದಿನಗಳಲ್ಲಿ ನಡೆಯೋ ಕಥೆ, ಈ ರೀತಿಯಲ್ಲಿ ಕಥೆಯಲ್ಲಿ ಅನೇಕ ದೃಶ್ಯಗಳು ರಾತ್ರಿಯ ವೇಳೆಯಲ್ಲೇ ಇರುತ್ತವೆ. ಹಳೆ ಹಾಡುಗಳಿರುತ್ತವೆ, ಇಂಗ್ಲಿಷ್ ಹಾಡುಗಳಿರುತ್ತವೆ, ಬಿರಿಯಾನಿ, ಡ್ರಗ್ಸ್, ಇವೆಲ್ಲದಕ್ಕೂ ಮೇಲಾಗಿ ಗನ್ಸ್, ವೆಪನ್ಸ್, ಆಕ್ಷನ್, ಇವೆಲ್ಲವನ್ನು ತುಂಬ ಚೆನ್ನಾಗಿ ಹೊಂದಿಕೊಂಡಿದ್ದ ಅವರ ಚಿತ್ರ ಅಂದರೆ ಕೈದಿ. ವಿಕ್ರಮ್ ಕೂಡ ಕೈದಿಯ ಜಗತ್ತಿನಲ್ಲೇ ನಡೆಯೋ ಒಂದು ಕಥೆ. ಇನ್ಫ್ಯಾಕ್ಟ್ ಕೈದಿಯ ಕಥೆಗೆ ಇದು ಕಂಟಿನ್ಯೂಯೇಷನ್ ಅಂದರೂ ತಪ್ಪಾಗೋದಿಲ್ಲ. ಕೈದಿಯಲ್ಲಿ ಡ್ರಗ್ ಪೆಡ್ಲರ್ಸ್ ಇದ್ರು, ಒಬ್ಬ ಮಿನಿ ಡ್ರಗ್ ಲಾರ್ಡ್ ಇದ್ದ. ಆ ಡ್ರಗ್ ಲಾರ್ಡ್ಗೆ ಇದರಲ್ಲಿ ಒಬ್ಬ ಬಾಸು, ಆ ಬಾಸ್ಗೆ ಇನ್ನೊಬ್ಬ ಬಾಸು ಅನ್ನೋ ರೀತಿಯ ಒಂದು ಸೆಟಪ್ ಇದು. ಡ್ರಗ್ ಪೆಡ್ಲರ್ಸ್ಗೂ, ಡ್ರಗ್ ಲಾರ್ಡ್ಸ್ಗೂ, ಪೊಲೀಸ್ಗೂ ಒಂದು ನೆಟ್ವರ್ಕ್ ಇದೆ. ಅದಕ್ಕೆ ಸಂದನಂ, ಪ್ಲೇಡ್ ಬೈ ವಿಜಯ್ ಸೇತುಪತಿ, ತನ್ನ ದಂತೆಯನ್ನು ರಾಜಾರೋಷವಾಗಿ ನಡೆಸ್ತಾ ಇದ್ದಾನೆ. ಇದೊಂದು ಕಡೆ. ಇನ್ನೊಂದು ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿರೋ ಕೆಲವರನ್ನು ಒಂದು ಸೀರಿಯಲ್ ಕಿಲ್ಲರ್ಸ್ ಗುಂಪು ಪ್ರತಿ 7 ದಿನಕ್ಕೂ ಕೊಲೆ ಮಾಡ್ತಾ ಇದೆ. ಇವರು ಯಾರು ಅಂತ ಕಂಡುಹಿಡಿಯೋಕೆ ಪೊಲೀಸ್ ಡಿಪಾರ್ಟ್ಮೆಂಟೇ ಹೈಯರ್ ಮಾಡಿರೋ ಫ್ರೀ ಏಜೆಂಟ್ಸ್ ಅಮರ್ ಆ್ಯಂಡ್ ಹಿಸ್ ಟೀಮ್, ಅಮರ್ ಪಾತ್ರದಲ್ಲಿ ಫಹದ್ಫಾಸಿಲ್. ಇನ್ನೊಂದು ಕಡೆ ಮಗ ತೀರ್ಕೊಂಡ ಅನ್ನೋ ನೋವಿನಲ್ಲಿ ದಿನ ಕುಡ್ಕೊಂಡು ಸ್ಮೋಕ್ ಮಾಡಿಕೊಂಡು ಕಾಲ ಕಳಿತಿರೋ ಕರ್ಣನ್, ಪ್ಲೇಡ್ ಬೈ ಕಮಲ್. ಡ್ರಗ್ಸ್, ಪೊಲೀಸ್, 60 ವರ್ಷದ ಈ ಅಂಕಲ್, ಏನಿದು ಕಥೆ? ಅದೇ ವಿಕ್ರಮ್. ಒರಿಜಿನಲ್ ವಿಕ್ರಮ್ 1986 ಚಿತ್ರ, ಅದು ಕೂಡ ಕಮಲ್ ಅವರದೇ. ಅದರಲ್ಲಿ ಅವರು ಒಬ್ಬ ಆಫ್ ಡ್ಯೂಟಿ ಏಜೆಂಟ್, ಕಮಾಂಡರ್ ವಿಕ್ರಮ್. ಆ ಚಿತ್ರಕ್ಕೆ ಅಂತ ಕಮಲ್ ಒಬ್ಬ ನಾಯಕನ ಪಾತ್ರವನ್ನು ಯೋಚನೆ ಮಾಡಿ ಇಟ್ಕೊಂಡಿದ್ರಂತೆ. ಆದರೆ ಅದನ್ನು ಆಗ ಮಾಡೋಕ್ಕಾಗಿರಲಿಲ್ಲ. ಲೋಕೇಶ್ ಅವರನ್ನು ಕೇಳಿದಾಗ, ಅವರು ಈ ಪಾತ್ರವನ್ನು ಹೇಳಿದ ಮೇಲೆ, ಲೋಕೇಶ್ ಈ ಪಾತ್ರವನ್ನೇ ನಾನು ಕೈದಿಯ ಜಗತ್ತಿನಲ್ಲಿ ಇಟ್ಟು ಒಂದು ಕಥೆಯನ್ನು ಮಾಡ್ತೀನಿ ಅಂತ ಹೋಗಿ ಈ ಕಥೆಯನ್ನು ಮಾಡಿದ್ರಂತೆ. ಲೋಕೇಶ್ ಅವರ ರೈಟಿಂಗ್ ಮತ್ತೆ ಇಲ್ಲಿ ಕ್ಲೀನಾಗಿದೆ, ಬಿಗಿಯಾಗಿದೆ, ಎಸ್ಪೆಷಲಿ ಫಸ್ಟ್ ಹಾಫ್. ಒಂದು ಗ್ರಿಪ್ಪಿಂಗ್ ಕಥೆಯನ್ನು ಹೇಳಬೇಕು, ಅದರಲ್ಲಿ ಕೈದಿಗೆ, ಹಳೆ ಹಾಡುಗಳಿಗೆ, ಕಮಲ್ ಹಾಸನ್ ಅವರ ಬೇರೆ ಚಿತ್ರಗಳಿಗೆ, ದಿ ಡಾರ್ಕ್ ನೈಟ್ ರೈಸಸ್, ಮಿಷನ್ ಇಂಪಾಸಿಬಲ್, ಇವಕ್ಕೆಲ್ಲ ಕಾಲ್ ಬ್ಯಾಕ್ಸ್ ಇರಬೇಕು, ಆಕ್ಷನ್ನ ಸೆಲೆಬ್ರೇಟ್ ಮಾಡಬೇಕು, ಇದೆಲ್ಲವೂ ಇದರ ಉದ್ದೇಶ. ಪ್ರಾಯಶಃ ಅವರ ಚಿತ್ರಗಳದ್ದೇ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ನ ಸೃಷ್ಟಿಸ್ಕೋಬೇಕು ಅನ್ನೋದು ಕೂಡ ಉದ್ದೇಶವಾಗಿರಬಹುದು. ದೃಶ್ಯಗಳು ಉಸಿರಾಡೋಕೆ ಹೆಚ್ಚು ಜಾಗವನ್ನು ಕೊಟ್ಟಿಲ್ಲ. ಆದರೆ ಇಂಟರ್ವೆಲ್ಗೆ ಮುಂಚೆ ಒಂದು ದೊಡ್ಡ ಎಪಿಸೋಡ್ ವೆಡ್ಡಿಂಗ್ ಸೆಟಪ್ನಲ್ಲಿ, ಇಂಟರ್ವೆಲ್ ಆದಮೇಲೆ ಒಂದು ಮಗುವನ್ನು ಜೋಪಾನ ಮಾಡೋ ಇನ್ನೊಂದು ದೊಡ್ಡ ಎಪಿಸೋಡ್, ಎರಡು ಎಕ್ಸಲೆಂಟ್. ಡೈಲಾಗ್ಗಳ ಮೂಲಕನೇ ಅಲ್ಲಲ್ಲಿ ಸ್ವಲ್ಪ ಹಾಸ್ಯ, ಪ್ರೇಕ್ಷಕರನ್ನ ಖುಷಿ ಪಡಿಸೋ ರೀತಿಯಲ್ಲಿ ಕಾಲ್ ಬ್ಯಾಕ್ಸು, ಟ್ರಿಬ್ಯೂಟ್ಸು, ರೆಫರೆನ್ಸಸ್ಸು, ಯೂಟ್ಯೂಬ್ ಸ್ಟಾರ್ಸನ್ನು ಕೂಡ ಸೂಪರ್ಬ್ ಆಗಿ ಬಳಸ್ಕೊಂಡಿದ್ದಾರೆ. ಪಾತ್ರಗಳು ಅಂತ ಬಂದಾಗ ಫಹದ್ ಅವ್ರದ್ದು ರೆಗ್ಯುಲರ್ ಅಂತ ಹೇಳೋಕ್ಕಾಗಲ್ಲ, ಆದರೆ ಆ ರೀತಿಯ ಪಾತ್ರಗಳನ್ನು ನಾವು ಮುಂಚೆನೂ ನೋಡಿದ್ದೀವಿ. ಸರ್ಪ್ರೈಸ್ ಅಂತ ಹೆಚ್ಚು ಏನೂ ಇರಲಿಲ್ಲ ಅಂತ ಬೇಕಿದ್ರೆ ಹೇಳಬಹುದು. ಕಮಲ್ ಅವರ ಪಾತ್ರದಲ್ಲಿ ಒಂದು ಘೋಸ್ಟ್ ಅಥವಾ ಏಜೆಂಟ್ ಗಾನ್ ರೋಗ್ ಅನ್ನೋ ಒಂದು ಫ್ಯಾಕ್ಟರ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡಿದ್ದಾರೆ. ಅವರಿಗೆ ತಮ್ಮ ವಯಸ್ಸಿನ ಪಾತ್ರವನ್ನೇ ಕೊಟ್ಟಿದ್ದಾರೆ, ವಿಚ್ ಇಸ್ ಫ್ಯಾಂಟಾಸ್ಟಿಕ್. ಆದರೆ ಅದರ ಜೊತೆಗೆ ಆ ಪಾತ್ರಕ್ಕೆ ಬೇಕಾದಷ್ಟು ಆಕ್ಷನ್ನ ಕೂಡ ಕೊಟ್ಟಿದ್ದಾರೆ. ಅಮರ್, ಕರ್ಣನ್, ಸಂದನಂ, ಈ ಮೂವರಲ್ಲಿ ನನಗೆ ತುಂಬ ಹಿಡಿಸಿದ ಪಾತ್ರ ಸಂದನಂದು, ವಿಚ್ ಇಸ್ ಲೈಕ್ ಎ ಸೆಟ್ ಪ್ಲೇಡ್ ಬೈ ವಿಜಯ್ ಸೇತುಪತಿ. ಹೆಚ್ಚು ಹೇಳಿದ್ರೆ ನೀವು ಚಿತ್ರವನ್ನು ನೋಡುವಾಗ ನಿಮಗೆ ಮಜಾ ಇರಲ್ಲ, ಆದರೆ ಇಷ್ಟನ್ನು ಮಾತ್ರ ಹೇಳಬಲ್ಲೆ. ಆ ಪಾತ್ರವನ್ನೇ ಇಟ್ಕೊಂಡು ಒಂದು ಇಡೀ ಕಥೆಯನ್ನು ಧಾರಾಳವಾಗಿ ಮಾಡಬಹುದು, ಯಾಕಂದರೆ ಆ ಪಾತ್ರಕ್ಕೆ ಅಷ್ಟು ಆಟ್ರಿಬ್ಯೂಟ್ಸ್ ಇವೆ. ಫಹದ್ ಅವ್ರಿಗೆ ಅಮರ್ ಅನ್ನೋ ಪಾತ್ರ ಕಷ್ಟದ ಪಾತ್ರ ಅಲ್ಲ, ಅವರ ಪರ್ಫಾರ್ಮೆನ್ಸ್ ಎಂದಿನಂತೆ ಸ್ಪಾಟ್ಲೆಸ್. ವಿಜಯ್ ಸೇತುಪತಿ ಅವರು ಅವರ ಪರ್ಫಾರ್ಮೆನ್ಸಲ್ಲಿ ಕೆಲವು ಚೇಂಜಸ್ನ ತಂದಿದ್ದರು, ಆದರೆ ಆ ಚೇಂಜಸ್ ಕೂಡ
ಆ ವಿಜಯ್ ಸೇತುಪತಿ ಅನ್ನೋ ಮೋಲ್ಡಿಂದ ತುಂಬ ದೂರ ಏನೂ ಇರಲಿಲ್ಲ. ಬಟ್ ಎನಿವೇ, ಪರ್ಫಾರ್ಮೆನ್ಸಸ್ ಬಗ್ಗೆ ನಾವು ಏನು ಅಂತ ಹೇಳೋದು ಈ ಚಿತ್ರದಲ್ಲಿ, ಮೇ ಬಿ ಇಷ್ಟನ್ನು ಹೇಳ್ಬೋದೇನೋ, ಕಮರ್ಷಿಯಲ್ ಸಿನಿಮಾದಲ್ಲಿರಬೇಕಾದ ಪರ್ಫಾರ್ಮೆನ್ಸಸ್ಗೆ ಈ ಚಿತ್ರ ಒಂದು ಟೆಕ್ಸ್ಟ್ ಬುಕ್ ಅಂತ. ಈ ಚಿತ್ರದಲ್ಲಿರೋ ಮೇಜರ್ ಪೋರ್ಷನ್ಸ್ ನೈಟ್ ಶೂಟೇ, ಸೊ ಹಾಗಾಗಿ ಡಲ್ ಆಗಿದ್ಬಿಡತ್ತೇನೋ, ನರೇಷನ್ ತುಂಬ ನೆಗೆಟಿವ್ ಅನ್ನಿಸ್ಬಿಡತ್ತೇನೋ ಅನ್ನೋ ಭಯ ನನಗಿತ್ತು. ಆದರೆ ಗಿರೀಶ್ ಗಂಗಾಧರನ್ ಅವರು ಚಿತ್ರದ ಮೊದಲನೇ ಶಾಟಿಂದಾನೇ ಆ ಭಯವನ್ನೆಲ್ಲ ದೂರ ಮಾಡಿಬಿಟ್ರು. ಒಂದು ಸ್ಕ್ರೀನ್ ವಿತಿನ್ ಅ ಸ್ಕ್ರೀನ್ ವಿತಿನ್ ಅ ಸ್ಕ್ರೀನ್ ವಿತಿನ್ ಅ ಸ್ಕ್ರೀನ್ ಅನ್ನೋ ಒಂದು ಐಡಿಯಾ ಇದೆ. ಕ್ರಿಮಿನಲ್ಸು ಪೊಲೀಸ್ ಡಿಪಾರ್ಟ್ಮೆಂಟು ಅನ್ನೋ ಆ ನೆಕ್ಸಸ್ಸು ಹೇಗೆ ಒಂದರ ಒಳಗೊಂದಾಗಿವೆ ಅನ್ನೋದನ್ನು ಸೂಚಿಸೋ ರೀತಿಯಲ್ಲಿತ್ತು. ಥ್ಯಾಂಕ್ಸ್ ಟು ಅನ್ಬರಿವು ಫೈಟ್ಸ್ನಲ್ಲಿ ಕ್ರಿಯೇಟಿವಿಟಿಯನ್ನು ತಂದಿದ್ದಕ್ಕೆ. ಆ್ಯಂಡ್ ಈ ರೀತಿಯ ಒಂದು ಫುಲ್ ಆನ್ ಆ್ಯಕ್ಷನ್ ಚಿತ್ರದಲ್ಲಿ ಅದು ತುಂಬ ಮುಖ್ಯ ಕೂಡ ಆಗತ್ತೆ. ಬೈ ದಿ ವೇ, ಅನ್ಬರಿವುನೇ KGFಗೂ ಸ್ಟಂಟ್ ಡೈರೆಕ್ಟರ್ಸ್. ಖೈದಿಯಲ್ಲಿ ಲಾರಿನ ಇಟ್ಕೊಂಡು ಚೇಸು, ಇದರಲ್ಲಿ ಟೆಂಪೋ ಟ್ರಾವೆಲರ್ನ ಇಟ್ಕೊಂಡು, ಇದು ರೋಪ್ ವರ್ಕು, ಇದು ಬಾಡಿ ಡಬಲ್ಲು ಅಂತ ಈಸಿಯಾಗಿ ಹೇಳೋಕೆ ಸಾಧ್ಯವಾಗದ ಹಾಗೆ ಫೈಟ್ಸ್ನ ಡಿಸೈನ್ ಮಾಡಿದ್ದಾರೆ. ಸುಮಾರು 3 ಗಂಟೆಗಳ ಕಾಲ ನಡೆಯೋ ಈ ಚಿತ್ರದಲ್ಲಿ ನನಗೆ ವರ್ಕ್ ಆಗದೇ ಇದ್ದ ಕೆಲವೇ ಕೆಲವು ಅಂಶಗಳಲ್ಲಿ ಒಂದು ಅಂದರೆ ವಿಜಯ್ ಸೇತುಪತಿಯವರ ಡೈಲಾಗ್ ಡೆಲಿವರಿ. ಅದೇನು ಆ ಥಿಯೇಟರ್ನ ಆಡಿಯೋ ಸಿಸ್ಟಮ್ ಸಮಸ್ಯೆಯೋ ಅಥವಾ ಅವರ ಡೆಲಿವರಿಲೇ ಸಮಸ್ಯೆಯೋ, ಡೈಲಾಗ್ಸ್ನಲ್ಲಿ ಸ್ಪಷ್ಟತೆ ಇಲ್ಲ, ಹಾಗಾಗಿ ಡೈಲಾಗ್ಸು ಕಂಪ್ಲೀಟಾಗಿ ಅರ್ಥನೂ ಆಗಲಿಲ್ಲ. ಎರಡನೇದು ಚಿತ್ರದ ಎರಡನೇ ಭಾಗ, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ನೋಡೋದಾದರೆ, ಫಸ್ಟ್ ಹಾಫ್ ತುಂಬ ಫೋಕಸ್ಡ್ ಆಗಿತ್ತು, ನರೇಷನ್ನಲ್ಲಿ ಒಳ್ಳೆ ಪೇಸ್ ಇತ್ತು. ಸೆಕೆಂಡ್ ಹಾಫು ಫೋಕಸ್ಡ್ ಆಗಿ ಇತ್ತು, ಆದರೆ ಫುಲ್ ಆನ್ ಆ್ಯಕ್ಷನ್ನು, ಗನ್ಸು, ಬೆಂಕಿ ಈ ಥರ ನಿಮಗೆ ಅದೆಲ್ಲ ಹಿಡಿಸತ್ತೆ ಅನ್ನೋ ಹಾಗಾದರೆ ನಿಮಗೆ ಸೆಕೆಂಡ್ ಹಾಫ್ ಹೆಚ್ಚು ವರ್ಕ್ ಆಗಬಹುದೇನೋ. ಮೂರನೇದು ಕಮಲ್ ಪಾತ್ರದ ಉದ್ದೇಶ ಡ್ರಗ್ ಫ್ರೀ ಸೊಸೈಟಿಯ ನಿರ್ಮಾಣ ಅನ್ನೋದನ್ನು ಮಾತಿನಲ್ಲಿ ಹೇಳಿಸಿರೋದು, ಆ ಪಾತ್ರವೇ ಹೇಳೋ ಹಾಗೆ ಲೆಕ್ಚರಿಂಗ್ ಅನ್ನಿಸ್ತು. ನಾಲ್ಕನೇದು ಕಮಲ್ ಪಾತ್ರ ಶುರುವಾಗೋದೇ ಒಂದು ಫೇಲ್ಯೂರ್ನಲ್ಲಿ ಅನ್ನೋದು ಸರಿ, ಆದರೆ ಅದಾದ ಮೇಲೆ ಆ ಪಾತ್ರ ಇನ್ನೂ ಈ ಕಥೆಯಲ್ಲಿ ಸೋಲೋದೇ ಇಲ್ಲ ಅಂತ ನಮಗೆ ಅನಿಸೋದು. ಐದನೇದು ಅನಿರುದ್ಧ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್, ನನಗೆ ಕಂಪ್ಲೀಟ್ ಆಗಿ ಅದು ವರ್ಕ್ ಆಗಲಿಲ್ಲ. ಎಲಿವೇಷನ್ ಎಲ್ಲ ಚೆನ್ನಾಗಿತ್ತು, ಆದರೆ ಅಟ್ ದಿ ಸೇಮ್ ಟೈಮ್ ತುಂಬ ಓವರ್ ಪವರಿಂಗ್ ಆಗಿತ್ತೇನೋ ಅಂತಾನು ಅನ್ನಿಸ್ತು. ಆರನೇದು ಆದರೆ ತುಂಬ ಮುಖ್ಯವಾದ್ದು, ಈ ಚಿತ್ರದಲ್ಲಿರೋ ಡೀಟೇಲಿಂಗು, ಆ ಪಾತ್ರಗಳು, ಆ ಪಾತ್ರಗಳಿಗಿರೋ ಡೀಟೇಲಿಂಗು, ಇವೆಲ್ಲದರ ತೂಕ ತುಂಬ ತುಂಬ ಹೆಚ್ಚು. ಅದಕ್ಕೆ ನೇನು ಅಷ್ಟು ದೊಡ್ಡ ರನ್ ಟೈಮ್ನ ಕೂಡ ಇವರು ಇಟ್ಟಿರೋದು. ಆದರೆ ಆ ತೂಕವನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಮ್ಯಾನೇಜ್ ಮಾಡಬೇಕಿತ್ತೇನೋ ಅಂತ ಅನ್ನಿಸ್ತು. ಯಾಕಂದರೆ ದಿ ಫಿಲ್ಮ್ ಟಸ್ ಸ್ಲೈಟ್ಲಿ ಬಿಕಮ್ ಸ್ಲಗಿಶ್ ಆ್ಯಂಡ್ ಸ್ಟ್ರೆಚ್ಡ್ ಬಿಕಾಸ್ ಆಫ್ ಇಟ್ಸ್ ಓನ್ ವೆಯ್ಟ್. ಆದರೆ ಅದನ್ನೆಲ್ಲ ಪಕ್ಕಕ್ಕಿಡಿ, ಯಾಕಂದರೆ ಈ ಚಿತ್ರದ ಹೈಲೈಟೇ 4 ವರ್ಷಗಳ ಒಂದು ದೊಡ್ಡ ಗ್ಯಾಪ್ ಆದ ಮೇಲೆ ಕಮಲ್ ವಾಪಸ್ ಆ ಬೆಳ್ಳಿ ಪರದೆ ಮೇಲೆ ಕಾಣಿಸ್ಕೊಳ್ತಿದ್ದಾರೆ. ಪ್ಲಸ್ ಒಬ್ಬ ದೊಡ್ಡ ಅಭಿಮಾನಿ ತನ್ನ ನಾಯಕನಿಗಾಗಿ ಮಾಡಿರೋ ಚಿತ್ರ ಇದು. ಕಮಲ್ ಪ್ಲೇಸ್ ಹಿಸ್ ಏಜ್ ಆ್ಯಂಡ್ ಅದನ್ನು ಬಾಡಿ ಲ್ಯಾಂಗ್ವೇಜ್ನಲ್ಲಾಗಲಿ ಅಥವಾ ಡೈಲಾಗ್ನಲ್ಲಾಗಲಿ ಫೇಕ್ ಮಾಡೋದಕ್ಕೆ ಅಥವಾ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೇ ಇಲ್ಲ. ಉದಾಹರಣೆಗೆ ಪತ್ತಲ ಪತ್ತಲ ಹಾಡಿನಲ್ಲಿ ಅವರ ಡ್ಯಾನ್ಸನ್ನು ನೋಡಿ, ಅವರು ಬೇಕಾಗಿದ್ದರೆ ಅದನ್ನು ಇನ್ನೂ ಯಂಗ್ ಅನ್ನೋ ರೀತಿಯಲ್ಲಿ ಮಾಡಬಹುದಿತ್ತು, ಆದರೆ ಅದನ್ನು ಹಾಗೆ ಮಾಡಲಿಲ್ಲ. ಅವರ ಪರ್ಫಾರ್ಮೆನ್ಸ್ ಬಗ್ಗೆ ನಾನೇನು ಹೇಳೋದು, ಲೋಕೇಶ್ ಅವರು ಕಮಲ್ ಅವರ ಎಕ್ಸ್ಪ್ರೆಷನ್ಸ್ಗೆ ಒಂದು ಮೀಟರ್ ಅನ್ನೋದನ್ನು ಸೆಟ್ ಮಾಡಿದ್ದಾರೆ. ಹಾಗಾಗಿ ಕಮಲ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಕೆಲವರು ಕೆಲವೊಮ್ಮೆ ಮಾಡೋ ಒಂದು ಕಂಪ್ಲೇಂಟ್ ಓವರ್ ಆ್ಯಕ್ಟಿಂಗ್ ಅನ್ನೋದು, ಅದಕ್ಕೆ ಇಲ್ಲಿ ಆಸ್ಪದವಿಲ್ಲ. ಪರ್ಸ್ನಲಿ ನನಗಂತೂ ಅವರನ್ನು ಸ್ಕ್ರೀನ್ ಮೇಲೆ ನೋಡಿದಾಗಲೆಲ್ಲ ಒಂದು ರೀತಿಯ ಅಭಿಮಾನ, ಮರ್ಯಾದೆ, ಭಯ, ದುಃಖ ಎಲ್ಲವೂ ಒಟ್ಟಿಗೆ ಆಗ್ಬಿಡುತ್ತೆ. ಟುವರ್ಡ್ಸ್ ದಿ ಎಂಡ್ ಒಂದು ರೆಸ್ಟೋರೆಂಟಲ್ಲಿ ಕೂತಿರೋ ಒಂದು ಶಾಟ್ ಇದೆ, ಅದರಲ್ಲಂತೂ ಮಾತು ಇಲ್ಲ, ಏನೂ ಇಲ್ಲ. ಆದರೂ ಅವರು ಯಾಕೆ ಒನ್ ಆಫ್ ದಿ ಗ್ರೇಟೆಸ್ಟ್ ಆ್ಯಕ್ಟರ್ಸ್ ಅನ್ನೋದಕ್ಕೆ ಪ್ರೂಫ್ ಇದೆ. ಸ್ಕ್ರೀನ್ ವಿತಿನ್ ಅ ಸ್ಕ್ರೀನ್ ವಿತಿನ್ ಅ ಸ್ಕ್ರೀನ್ ವಿತಿನ್ ಅ ಸ್ಕ್ರೀನ್ ಅಂತ ಹೇಳಿದ್ನಲ್ಲ, ಆ ದೃಶ್ಯದಲ್ಲಂತೂ ಕಮಲ್ ಆಲ್ಮೋಸ್ಟ್ ಲಿಟ್ರಲಿ ಎಲ್ಲರನ್ನು ತಿಂದು ಹಾಕ್ಬಿಟ್ಟಿದ್ದಾರೆ. ಈ ಚಿತ್ರದ ಕೊನೆಯ ಶಾಟು, ವಿಚ್ ರಿಮೈಂಡೆಡ್ ಮೀ ಆಫ್ ಸೇನಾಪತಿಸ್ ಲಾಸ್ಟ್ ಶಾಟ್ ಇನ್ ಇಂಡಿಯನ್, ಆ ಈ ಶಾಟ್ನ ಕೊನೆಯ ಸೆಕೆಂಡ್ನಲ್ಲಿ ಇವ್ರದ್ದೊಂದು ನ್ಯೂಯಾನ್ಸ್ಡ್ ಎಕ್ಸ್ಪ್ರೆಷನ್ ಇದೆ, ವಿಚ್ ಇಸ್ ಜಸ್ಟ್ ಪ್ರೈಸ್ಲೆಸ್. ಇಂಟರ್ವೆಲ್ ಸ್ವಾಗ್ ಕೂಡ ಹಾಗೇನೆ. ಈ ಚಿತ್ರದಲ್ಲಿ ಅವರ ಪಾತ್ರಕ್ಕೆ ಒಂದು ಅದ್ಭುತವಾದ ಎಮೋಷ್ನಲ್ ಜರ್ನಿ ಇದೆ, ಅದನ್ನು ತೋರಿಸೋ ಪ್ರಯತ್ನದಲ್ಲಿ ಒಂದು ಅದ್ಭುತವಾದ ಶಾಟ್ ಕೂಡ ಇದೆ. ಸಾವಿನ ಮನೆಯಲ್ಲಿ ಶವಕ್ಕೆ ಹಾಲೆರೆಯೋದು ಇವರೇನೆ, ಅದೇ ಸಮಯದಲ್ಲಿ ಅಡಿಗೆ ಮನೆಯಲ್ಲಿ ಒಂದು ಮಗುವಿಗಾಗಿ ಹಾಲು ಕುಸೋದೂ ಇವರೇನೆ. ಈ ಚಿತ್ರದ ಮೂಲಕ ಕಮಲ್ ತಮ್ಮ ನಂತರದ ಜನರೇಷನ್, ಅಂದರೆ ನಮ್ಮ ಜನರೇಷನ್ ಜೊತೆ ಮಾತ್ರವಲ್ಲದೆ
ನಮ್ಮ ನಂತರದ ಜನರೇಷನ್ ಜೊತೆ ಕೂಡ ಮಾತಾಡೋ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿತ್ತು. ಈ ಚಿತ್ರದಲ್ಲೂ ಅವರ ಕುಟುಂಬದಲ್ಲಿ 3 ಜನರೇಷನ್ಸ್ ಇವೆ. ವಿಕ್ರಮ್ ಅನ್ನೋ ಹೆಸರು ಕೂಡ ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಫರ್ ಆಗತ್ತೆ. ಒಬ್ಬ ವಿಕ್ರಮ್ ತನ್ನ ಎದೆಯ ಮಧ್ಯಭಾಗದಿಂದ ಸಾವನ್ನಪ್ಪಿದ್ರೆ ಇನ್ನೊಬ್ಬ ವಿಕ್ರಮ್ ಅದೇ ಜಾಗದಿಂದ ಮತ್ತೆ ಜನನವನ್ನು ಪಡೀತಾನೆ. ನೀವು ಚಿತ್ರವನ್ನು ನೋಡಿದ್ರೆ ನಾನು ಹೇಳಿರೋದು ಅರ್ಥವಾಗುತ್ತೆ. ಈ ಚಿತ್ರದಲ್ಲಿ ಒಂದು ಕಡೆ ಫಹದ್ ಫಾಜಿಲ್ ಅವರ ಮುಖದ ರಿಫ್ಲೆಕ್ಷನ್ ಕಮಲ್ ಅವರ ಒಂದು ಫೋಟೋನಲ್ಲಿ ಕಾಣುತ್ತೆ. ಅದನ್ನು ನಾವು ಅಮರ್ ಇಸ್ ಟ್ರೈಂಗ್ ಟು ಗೆಟ್ ಇನ್ಸೈಡ್ ದಿ ಹೆಡ್ ಸ್ಪೇಸ್ ಆಫ್ ಕರ್ಣನ್ ಅಂತ ನೋಡಬಹುದು, ಅಥವಾ ಫಹದ್ ಫಾಜಿಲ್ ಇಸ್ ಪ್ರಿಪೇರಿಂಗ್ ಟು ರಿಸೀವ್ ದಿ ಬ್ಯಾಟನ್ ಫ್ರಮ್ ಕಮಲ್ ಹಾಸನ್ ಅಂತಾನು ನೋಡಬಹುದು. ಅದಕ್ಕೆ ತಕ್ಕಂತೆ ಫಹದ್ ಅವರು ಬಿಗ್ ಫ್ಯಾನ್ ಆಫ್ ಯುವರ್ ವರ್ಕ್ ಅಂತ ಕಮಲ್ ಅವರಿಗೆ ಹೇಳೋ ಒಂದು ಡೈಲಾಗು ಇದೆ. ನಾಯಗನ್ನಲ್ಲಿದ್ದ ಆ $1,000,000 ಪ್ರಶ್ನೆನ ಇದರಲ್ಲಿ ಕಮಲ್ ಅವರ ಸೊಸೆ ಕಮಲ್ನ ನೋಡಿ ಕೇಳ್ತಾರೆ, ನೀವು ಒಳ್ಳೆಯವರ ಕೆಟ್ಟವರ ಅಂತ. ಅದಕ್ಕೆ ಕಮಲ್ ಕೊಡೋ ಉತ್ತರ, ನಿಮ್ಮ ಮಗ ಬೆಳೆದ ಮೇಲೆ ನಿಮಗೆ ಅದಕ್ಕೆ ಉತ್ತರವನ್ನು ಕೊಡ್ತಾನೆ ಅನ್ನೋದು. ನಾವೆಲ್ಲರೂ ಆ ಮಕ್ಕಳೇ. ಕಮಲ್ ಹಾಸನ್ ಟ್ರಸ್ಟ್ಸ್ ಅಸ್, ಹಿ ಹ್ಯಾಸ್ ಆಲ್ವೇಸ್ ಟ್ರಸ್ಟೆಡ್ ಅಸ್. ವಿ ಮೇ ಹ್ಯಾವ್ ಫೇಲ್ಡ್ ಹಿಮ್ ಅ ಫ್ಯೂ ಟೈಮ್ಸ್, ಬಟ್ ಹೀ ಕಂಟಿನ್ಯೂಸ್ ಟು ಟ್ರಸ್ಟ್ ಅಸ್ ಬಿಕಾಸ್ ಹೀ ಬಿಲೀವ್ಸ್ ಆಲ್ ಆಫ್ ಅಸ್ ಆರ್ ವಾರಿಯರ್ಸ್ ಆಫ್ ಟುಮಾರೋ ಆ್ಯಂಡ್ ಆಲ್ ಆಫ್ ಅಸ್ ಆರ್ ಕೇಪಬಲ್ ಆಫ್ ಬಿಕಮಿಂಗ್ ಇಮ್ಮಾರ್ಟಲ್ಸ್.